we already know that, isn't it? So pranigalanna daye kanikaradinda preethiyinda naave en maadbeku avagalanna kaanbeku avarge yaavade rithiyadanta tondrayanna kodabadu. So in this poem the poet is telling about we are very kind to the animals. So we already know that we are human beings, we are sometimes very unkind to the animals and to the birds, but these animals, they are very kind and empathetic than the humans. So the animals have the better expression than to the humans. And animals just have the feelings like the humans, but the animals' way of expression is better than the humans. So the animals are very kind. They are not making it harmful to the humans, but we are the human beings. We are very unkind, and our way of expression is too bad sometimes. But these animals, they are always kind, and they are not making it harmful to the humans. Okay. So, ಪ್ರಾಣಿಗಳನ್ನ ದಯೆ ಮತ್ತೆ ಕನಿಕರದಿಂದ ಕಾಣುವೆ ಅಂತ ಹೇಳಿ ಏನು ಮಾಡ್ತಿದ್ದಾರೆ ಕವಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಈ ಪದ್ಯವನ್ನ ಬರೆದಂತ ಕವಿಯ ಹೆಸರು ನಮಗೆ ಗೊತ್ತಿಲ್ಲ. ಇಟ್ ವಾಸ್ ಅನ್ ಅನಾನಿಮಸ್ ಪೋಯೆಟ್. ಓಕೆ, ಸೊ ಲೆಟ್ ಅಸ್ ರೀಡ್ ಅಂಡ್ ಎಂಜಾಯ್ ದ ಪೋಯಮ್. ಅಂಡ್ ವಿ ದೇರ್ ಇಸ್ ಎ ಒನ್ ಮೋರಲ್ ಥಿಂಗ್ಸ್ ಆರ್ ದ ಮೋರಲ್ ವ್ಯಾಲ್ಯೂಸ್ ದಟ್ ದಿಸ್ ಪೋಯಮ್ ಹ್ಯಾಸ್ ಗಿವನ್ ಟು ಅಸ್. ನೌ ಲೆಟ್ ಅಸ್ ರೀಡ್ ಅಂಡ್ ಎಂಜಾಯ್ ದ ಪೋಯಮ್. ಲುಕ್ ಇಟ್ ಹಿಯರ್. Let us begin the poem. Kindness to animals. So here, the kindness to animals, they are given some of the pictures at the beginning of the poem. Look at here. There is a bird. There is a hay, and there is a bird, Robin. Okay. Observe that picture carefully. Now I will begin the poem. All of you listen carefully. Little children never. We have
right to live on the earth. Like that, the other creatures have also the right, and we should let them to live. So the poet is expressing his expression like this to the little children. So the poet asks to the children not to give any pain to the living creatures and tell them to allow the gentle robin. Gentle robin is a one kind of bird, and that allow to them to come and eat the small pieces of the bread or the cake that is left at the outside of your home. So ಹಾಗೆ ತುಣುಕುಗಳನ್ನು ನಾವು ಕೆಲವೊಮ್ಮೆ ಬಿಸಾಡಿರ್ತೀವಿ, ಚೆಲ್ಲಿರ್ತೀವಿ. ಪಕ್ಷಿಗಳು ಅವುಗಳನ್ನು ಆಹಾರವನ್ನು ಸೇವಿಸಲಿಕ್ಕೆ ಬಂದಾಗ ನಾವು ಅವುಗಳಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಮಾಡಬಾರ್ದು, ಅವುಗಳಿಗೆ ಆಹಾರವನ್ನು ಸೇವಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದನ್ನ ಕವಿ ಮೊದಲನೇ ಪದ್ಯದ ಭಾಗದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಲುಕ್ ಇನ್ ದ ಸೆಕೆಂಡ್, ಹ್ಯಾಸ್ ಮೀಟ್ ಯು ಥ್ರೂ ಅ ಲಾಂಗ್, ಹಿ ವಿಲ್ ರಿಪೇ ಯು ವಿತ್ ಎ ಸಾಂಗ್. ಸೊ ದ ಬರ್ಡ್ಸ್ ದೇ ವಿಲ್ ಕಮ್ ಟು ಈಟ್ ದ ಫುಡ್ ಅಟ್ ದ ಟೈಮ್ ಯು ಲೆಟ್ ದಮ್ ಟು ಈಟ್. ಓಕೆ, ಯು ನಾಟ್ ಮೇಕ್ ಎನಿ ಪೇನ್, ಯು ನಾಟ್ ಮೇಕ್ ಎನಿ ಹಾರ್ಮ್ಫುಲ್ ಟು ದೋಸ್. ಸೊ ಆನ್ ರಿಪೇ ಆಫ್ ದಟ್ ದೇ ಆರ್ ಗಿವಿಂಗ್ ಯು ಎ ಮೆಲೋಡಿಯಸ್ ಸಾಂಗ್. ಓಕೆ, ಸೊ ವೆನ್ ಯು ಲೆಟ್ ದಮ್ ಟು ಈಟ್ ದೇ ವಿಲ್ ಮೇಕ್ ಯು ಎ ಮೆಲೋಡಿಯಸ್ ಹ್ಯಾಪಿ ಸಾಂಗ್, ಅಂಡ್ ದೇ ಆರ್ ವೆರಿ ಹ್ಯಾಪಿ ವೆನ್ ದೇ ಆರ್ ಈಟನ್ ದಟ್ ಫುಡ್. ಐ ನೆವರ್ ಹರ್ಡ್ ದ ಟಿಮಿಡ್ ಹೇರ್. ಟಿಮಿಡ್ ಮೀನ್ಸ್ ದ ಗಾಬರಿಯಾಗು, ಫ್ರೈಟನ್ಡ್. ಟಿಮಿಡ್ ಮೀನ್ಸ್ ಗಾಬರಿಯಾಗು. ದ ಹೇರ್, ಹೇರ್ ಇಸ್ ಅ ಒನ್ ಕೈಂಡ್ ಆಫ್ ಬರ್ಡ್ ದಟ್ ಇಸ್ ಲುಕ್ಸ್ ವೆರಿ ಸ್ಲೈಟ್ ಟು ದ ರ್ಯಾಬಿಟ್, ಬಟ್ ದಟ್ ಹ್ಯಾವ್ ಲಾಂಗರ್ ಇಯರ್ಸ್ ಅಂಡ್ ದೇ ಆರ್ ವೆರಿ ಲಾಂಗ್ ಟು ಲುಕ್ ಲೈಕ್ ದ ರ್ಯಾಬಿಟ್. ಅಂಡ್ ದ ಟಿಮಿಡ್ ಹೇರ್, ದ ಹೇರ್ ದಟ್ ಹ್ಯಾವ್ ದಟ್ ಫ್ರೈಟನ್ನೆಸ್. ಸೊ ದ ಟಿಮಿಡ್ ಹೇರ್ ದೇ ಆರ್ ಪೀಪಿಂಗ್ ಫ್ರಮ್ ದ ಗ್ರೀನ್ ಗ್ರಾಸ್ ಲೇಯರ್. ಪೀಪಿಂಗ್ ಮೀನ್ಸ್ ಇಡುಕು ನೋಡುವಂಥದ್ದು. ಸೊ ಟು ದಟ್ ಗ್ರೀನ್ ಗ್ರಾಸ್ ಲೇಯರ್, ಸೊ ದಟ್ ಟಿಮಿಡ್ ದೇ ಆರ್ ವೆರಿ ಫ್ರೈಟನ್ಡ್ ಆ್ಯಂಡ್ ದೇ ಲುಕ್ಸ್ ಟು ದ ಗ್ರೀನ್ ಗ್ರಾಸ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಟು ಪ್ಲೇ ಇನ್ ದ ಗ್ರಾಸ್. ಸೊ ದ ಟಿಮಿಡ್ ಹೇರ್ ಪೀಪಿಂಗ್ ಫ್ರಮ್ ದ ಗ್ರೀನ್ ಗ್ರಾಸ್ ಲೇಯರ್ ಲೆಟ್ ದಮ್ ಟು ಪ್ಲೇ ಆನ್ ದ ಗ್ರೌಂಡ್. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್. ಸೊ ದ ರಾಬಿನ್ ಈಸ್ ಹ್ಯಾಪಿ ಟು ಸೀ ದ ಪೀಸ್ ಆಫ್ ಬ್ರೆಡ್ ಆ್ಯಂಡ್ ದಟ್ ವಿಲ್ ರೀಪೇ ಯು ದ ಕೈಂಡ್ನೆಸ್ ಬೈ ಸಿಂಗಿಂಗ್ ದ ಮೆಲೋಡಿಯಸ್ ಸಾಂಗ್. ಸೊ ದ ಪೋಯೆಟ್ ಪ್ಲೀಸ್ ನಾಟ್ ಟು ಹರ್ಟ್ ದ ಟಿಮಿಡ್ ಹೇರ್ ಆ್ಯಂಡ್ ಹೀ ಟೆಲ್ಸ್ ಅಲೋ ಟು ದ ಹೇರ್ ಟು ಕಮ್ ಆ್ಯಂಡ್ ಸ್ಪೋರ್ಟ್ ಆ್ಯಂಡ್ ಪ್ಲೇ ಆನ್ ದ ಲಾಗ್. ನೆಕ್ಸ್ಟ್ ದ ಪೋಯೆಟ್ ಈಸ್ ಟೆಲಿಂಗ್ ದ ಬರ್ಡ್ ಲಾಗ್ ದಟ್ ಫ್ಲೈಸ್ ವೆರಿ ಫೈನ್ ಇನ್ ದ ಬ್ರೈಟೆಸ್ಟ್ ಸ್ಕೈ. ಅಟ್ ದಟ್ ಟೈಮ್ ಯು ಶುಡ್ ನಾಟ್ ಮೇಕ್ ಎನಿ ಹಾರ್ಮ್ಫುಲ್ ಟು ದೋಸ್ ಬರ್ಡ್ ಆ್ಯಂಡ್ ಲೆಟ್ ದಮ್ ಟು ಸಿಂಗ್ ಇಟ್ಸ್ ಮೆಲೋಡಿಯಸ್ ಸಾಂಗ್. ಆ್ಯಂಡ್ ಯು ವಿಲ್ ನೆವರ್ ಟೈರ್ಡ್ ಬಿಕಾಸ್ ದಟ್ ಬರ್ಡ್ ಇಸ್ ವೆರಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಇಟ್ ವಿಲ್ ಫ್ಲೈಸ್ ಹೈ ಆ್ಯಂಡ್ ಇಟ್ ವಿಲ್ ಸಿಂಗ್ಸ್ ವೆರಿ ಹೈ ಇನ್ ಇಟ್ಸ್ ಸಾಂಗ್ ಆ್ಯಂಡ್ ಎಟ್ ದಟ್ ಟೈಮ್ ಯು ಆರ್ ವೆರಿ ಹ್ಯಾಪಿ ಟು ಸೀ ದಟ್ ಬರ್ಡ್. ಸೊ ದಿಸ್ ಪೋಯಮ್ ಈಸ್ ಟೆಲಿಂಗ್ ದ ಪೋಯಮ್ ಆ್ಯಂಡ್ ಆಲ್ ದ ಕ್ರಿಯೇಟರ್ಸ್ ದೇರ್ ಲೈವ್ಲಿನೆಸ್ ಆ್ಯಂಡ್ ದಟ್ ಈಸ್ ವೆರಿ ಇನ್ಸ್ಪಿರೇಷನ್ ಟು ಅಸ್. ಸೊ ಈ ಪದ್ಯದ ಮೂಲಕ ಕವಿ ಆಶಯ ಏನು ಹೇಳ್ತಿದ್ದಾರೆ ಅಂದರೆ, ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ನೀವು ಕರುಣೆಯನ್ನು ತೋರಿಸಿ ಅವುಗಳಿಗೆ ಯಾವುದೇ ರೀತಿಯ ನೋವನ್ನು ಉಂಟು ಮಾಡಬೇಡಿ. ಅವುಗಳಿಗೆ ಆಹಾರದ ತುಣುಕನ್ನು ಬಿದ್ದಾಗ ಅವುಗಳಿಗೆ ಸೇವಿಸಲು ಅವಕಾಶವನ್ನು ನೀಡಿ. ಆ ಮೂಲಕ ಅವು ನಮಗೆ ಏನು ಮಾಡ್ತವೆ, ನಮ್ಮ ಉಪಕಾರವನ್ನು ಹಾಡುವುದರ ಮೂಲಕ ಏನು ಮಾಡ್ತವೆ, ಸ್ಮರಿಸ್ತವೆ. ಅವು ಸಹ ನಮಗೋಸ್ಕರ ಹಾಡನ್ನು ಹೇಳಿ ನಮಗೆ ಖುಷಿಯನ್ನು ಉಂಟು ಮಾಡ್ತವೆ. ಅದೇ ರೀತಿ ಪಕ್ಷಿಗಳಿಗೆ ಬದುಕಲು ಅವಕಾಶವನ್ನು ನೀಡಿ ಅಂತ ಕವಿ ಏನು ಮಾಡ್ತಿದ್ದಾರೆ ಇಲ್ಲಿ ಹೇಳ್ತಿದ್ದಾರೆ. ಸೊ ಲುಕ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಲಾರ್ಕ್ ಬರ್ಡ್ ದಟ್ ಈಸ್ ವೆರಿ ಬ್ರೈಟ್ ದಟ್ ಫ್ಲೈಸ್ ವೆರಿ ಬ್ರೈಟ್ ಟು ದ ಸ್ಕೈ ಆ್ಯಂಡ್ ಲಾರ್ಕ್ ಸಿಂಗ್ಸ್ ಆಸ್ ಶಿ ಸಿಂಗ್ಸ್ ದ ಸ್ಪ್ರಿಂಗ್ ಇನ್ ದ ಸ್ಪ್ರಿಂಗ್ ಸೀಸನ್. ಯು ಆರ್ ಆಲ್ರೆಡಿ ಸೀನ್ ದಟ್ ದ ಫ್ಲವರ್ಸ್ ಬ್ಲೂಮ್ ಆ್ಯಂಡ್ ದ ಬರ್ಡ್ಸ್ ಆರ್ ನೆವರ್ ಗೆಟ್ ಟೈರ್ಡ್ ಇನ್ ದ ಸ್ಪ್ರಿಂಗ್ ಸೀಸನ್. ಸೊ ಹಿಯರ್ ದ ಸ್ಪೀಕರ್ ಡ್ರಾಸ್ ಅವರ್ ಅಟೆನ್ಷನ್ ಟು ಸಿಂಗ್ ಎ ಸಾಂಗ್, ಬಟ್ ವಿ ಶುಡ್ ನೆವರ್ ಡೂ ಎನಿಥಿಂಗ್ ರಾಂಗ್ ಟು ದ ದೀಸ್ ಕ್ರಿಯೇಚರ್ಸ್ ಆ್ಯಂಡ್ ವಿ ಶುಡ್ ಬಿ ವೆರಿ ಕೈಂಡ್ ಟು ದ ಆನಿಮಲ್ಸ್ ಆ್ಯಂಡ್ ಅಲೋ ದ ಅದರ್ ಆನಿಮಲ್ಸ್ ಟು ಲಿವ್. ಸೊ ದ ಪಾಯಿಂಟ್ ಇಸ್ ಗಿವಿಂಗ್ ದ ಮೆಸೇಜ್ ದಟ್ ವಿ ಶುಡ್ ನಾಟ್ ಮೇಕ್ ಎನಿ ಹಾರ್ಮ್ಫುಲ್ ಟು ದ ಅದರ್ ಕ್ರಿಯೇಚರ್ಸ್ ಆರ್ ಟು ದ ಅದರ್ ಲಿವಿಂಗ್ ಥಿಂಗ್ಸ್. ಓಕೆ,
So I hope all of you understood this poem. This poem is very beautiful and all of you memorize it. And there is a rhythmic tune in the poem. All of you sing and practice it, and all of you understand it clearly. I hope all of you understood this poem. This poem gives the message that we are the human beings. We are very kind to the other living things or to the other living beings. Then only this earth will become very kind, and we are the